ದರ್ಶನ್ ಫ್ಯಾನ್ಸ್ಗೆ ರಮ್ಯಾ ಕ್ಲಾಸ್. ಕುಳುಕು ಸಂದೇಶ ಬಂದಾಗ ಏನ್ ಮಾಡಿದೆ ಗೊತ್ತಾ? ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಎಂದ ರಮ್ಯಾ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನದಲ್ಲಿರುವಂತಹ ನಟ ದರ್ಶನ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಾಗುತ್ತಿರುವಂತಹ ಟ್ರೋಲ್ಗಳ ಕುರಿತು ನಟಿ ರಮ್ಯಾ ಅಲಿಯಾಸ್ ದಿವ್ಯಾ ಸ್ಪಂದನ ಅವರು ಕಿಡಿಕಾರಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಸುದೀರ್ಘ ಬರಹವನ್ನ ಬರೆದುಕೊಂಡಿರುವಂತಹ ರಮ್ಯಾ, ಯಾರೂ ಕಾನೂನನ್ನ ಕೈಗೆತ್ತಿಕೊಳ್ಳಲು ಹೋಗಬಾರದು, ಕಾನೂನನ್ನ ಗೌರವದಿಂದ ಕಾಣಬೇಕು ಅಂತ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಗ್ ಆಯ್ಕೆಯನ್ನ ನೀಡಲಾಗಿದೆ. ಬ್ಲಾಗ್ ಮಾಡಿದ್ರು ಟ್ರೋಲಿಂಗ್ ಮುಂದುವರೆದರೆ ನೀವು ದೂರನ್ನ ದಾಖಲಿಸಬೇಕು. ನನ್ನನ್ನ ಟ್ರೋಲಿಗರು ನಿರಂತರವಾಗಿ ಕೊಳಕು ಭಾಷೆಯನ್ನ ಬಳಸಿ ಟ್ರೋಲ್ ಮಾಡಿದ್ದಾರೆ. ನನಗೆ ಮಾತ್ರ ಅಲ್ಲ, ಹಲವಾರು ನಟ ನಟಿಯರನ್ನ ಕೂಡ ಟ್ರೋಲ್ ಮಾಡಿದ್ದಾರೆ. ಹೆಂಡತಿ ಮಕ್ಕಳನ್ನ ಬಿಡದೆ ಟ್ರೋಲ್ ಮಾಡಿದ್ದಾರೆ. ಇಂತಹ ಶೋಚನೀಯ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅಂತ ರಮ್ಯಾ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಕೆಟ್ಟ ಟ್ರೋಲ್ಗಳಿಗೆ ಕೆಲವೊಮ್ಮೆ ಉತ್ತರವನ್ನ ನೀಡಬೇಕಾಗುತ್ತೆ. ಯಾವುದೋ ಕಾನೂನು ಪಾಲಿಸುವ ನಾಗರಿಕರು ಮಾಡಬೇಕಾದ ರೀತಿ ನಾನು ಮಾಡಿದ್ದೇನೆ. ಅನೇಕ ಪ್ರಕರಣವನ್ನ ದಾಖಲಿಸಿದ್ದೇನೆ. ಕೆಲವೊಮ್ಮೆ ಟ್ರೋಲ್ ಮಾಡಿದವರಿಗೆ ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಹಾನುಭೂತಿ ಆಧಾರದ ಮೇಲೆ ಪ್ರಕರಣವನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದೇನೆ ಅಂತ ರಮ್ಯಾ ಅವರು ತಿಳಿಸಿದ್ದಾರೆ. ಈ ರೀತಿ ಟ್ರೋಲ್ ಮಾಡುವವರು ಯುವ ಜನತೆ ಅಂತ ಅಂಶವನ್ನ ನಾನು ಪರಿಗಣಿಸುತ್ತೇನೆ. ಈ ವಯಸ್ಸಿನಲ್ಲಿ ಅನಾಮಧೇಯ ಅಕೌಂಟ್ಗಳ ಮೂಲಕ ಟ್ರೋಲ್ ಮಾಡುತ್ತಾ ತಮ್ಮ ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ, ವ್ಯರ್ಥ ಮಾಡ್ಕೊಳ್ತಿದ್ದಾರೆ. ಯಾರು ಕಾನೂನಿಗಿಂತ ಮೇಲಲ್ಲ, ಯಾರು ಕಾನೂನನ್ನ ಕೈಗೆ ಎತ್ಕೊಳ್ಬಾರ್ದು. ಜನರನ್ನ ಹೊಡೆಯಲು ಕೊಲ್ಲಲು ಹೋಗಬಾರ್ದು. ನ್ಯಾಯದ ಮುಂದೆ ನಂಬಿಕೆ ಇದ್ದರೆ ಪೊಲೀಸರಿಗೆ ದೂರನ್ನ ನೀಡಿದ್ರೆ ಸಾಕು ಅಂತ ದಿವ್ಯಾ ಸ್ಪಂದನ ತಿಳಿಸಿದ್ದಾರೆ. ದರ್ಶನ್ ಬಂಧನದ ವಿಚಾರದಲ್ಲಿ ಕರ್ನಾಟಕ ಪೊಲೀಸರನ್ನ ನಟಿ ರಮ್ಯಾ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಮೆಚ್ಚುಗೆ ಹಾಗೂ ಗೌರವ ಸೂಚಿಸಿವೆ ಅಂತ ಹೇಳಿಕೊಂಡಿದ್ದಾರೆ. ಇದು ಥ್ಯಾಂಕ್ಲೆಸ್ ಜಾಬ್, ಅವರು ನಮಗೆ ಸಾಧ್ಯವಿರುವಷ್ಟು ಮಾಡ್ತಾ ಇದ್ದಾರೆ. ಅವರು ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿಯೋದಿಲ್ಲ ಮತ್ತು ಕಾನೂನು ಮತ್ತು ನ್ಯಾಯದಲ್ಲಿ ಜನರ ನಂಬಿಕೆಯನ್ನ ಕಳೆದುಕೊಳ್ಳುವಂತೆ ಮಾಡುವುದಿಲ್ಲ ಅಂತ ತಿಳಿಸಿದ್ದಾರೆ. ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಅಂತ ರಮ್ಯಾ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಕರ್ನಾಟಕ ಬಾಕ್ಸ್ ಆಫೀಸ್ ಹೆಸರಿನ ಟ್ವಿಟರ್ ಖಾತೆಯಿಂದ ದರ್ಶನ್ ಸೆಕ್ಷನ್ 302 ಅಡಿಯಲ್ಲಿ ಮರಣದಂಡನೆ ಅಥವಾ ಜೀವವಾದಿ ಶಿಕ್ಷೆಯನ್ನ ವಿಧಿಸಲಾಗುತ್ತದೆ. ಕೆಲವೊಮ್ಮೆ ಈ ಪ್ರಕರಣದಲ್ಲಿ ದರ್ಶನ್ಗೆ ಶಿಕ್ಷೆ ಆಗದಿದ್ದಲ್ಲಿ ಹಣದ ಪ್ರಭಾವ ಕೆಲಸ ಮಾಡಿದೆ ಎಂದರ್ಥ, ಹಾಗೂ ಭಾರತೀಯ ಕಾನೂನು ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಅಂತ ತೋರುತ್ತದೆ. ಸಂತ್ರಸ್ತರಿಗೆ ಸಿಗಬೇಕಾದ ನ್ಯಾಯ ಸಿಗುತ್ತದೆ ಅಂತ ಆಶಿಸುತ್ತೇನೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಟ್ವೀಟ್ ಅನ್ನ ನಟಿ ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದು ಗೊತ್ತೇ ಇದೆ.